ಈಗ ಆಸ್ ವಿ ಆರ್ ಟಾಕಿಂಗ್ ಶಿವಮೊಗ್ಗದಲ್ಲಿ ಪ್ರಧಾನಮಂತ್ರಿಗಳು ಬಂದು ಭಾಷಣ ಹೊಡಿತಾ ಇದ್ದಾರೆ. ಇನ್ನು ನಡೆಯೋದಿಲ್ಲ ಅದು, ಅದು ನಡೆಯೋದಿಲ್ಲ. ಎಲ್ಲ ಕಿತ್ಕೊಂಡು ಹೋದ್ರು ರೋಡಲ್ಲಿ, ಹಂಗೆ ತೇಲ್ಕೊಂಡು ಹೋಯ್ತು ಅದು. ಅದೇ ನಾ ಹೇಳಿ ಅಲ್ಲ, ತೇಲ್ಕೊಂಡು ಹೋಯ್ತು ಅದು, ಅದು ಹೋಯ್ತು ಅದು. ಅದಕ್ಕೆ ನಾ ಹೇಳೋದು, ಪಾಪ ಇಲ್ಲಿ ಪಾಪ ಪಕ್ಷಾತೀತವಾಗಿರೋದ್ರಿಂದ ಅಫ್ಕೋರ್ಸ್ ಶಿವಣ್ಣ ಗೀತಕ್ಕವ್ರ ಎದುರುಗಡೆ ನಾನು ಏನು ಬೇಕಾದ್ರೂ ಭಾಷಣ ಮಾಡ್ಬೋದು. ಪಾಪ ಸ್ನೇಹಿತರು ಇರ್ತಾರೆ ಅವರೆಲ್ಲರೂ ಕೂಡ ಪ್ರೊಡ್ಯೂಸರ್ ಅಂದಾಗ. ಆ್ಯಂಡ್ ಐ ಟೆಲ್ ಯು ಒನ್ ಥಿಂಗ್, ಫಿಲಮ್ ಇಂಡಸ್ಟ್ರಿಯಿಂದ ಪೊಲಿಟಿಷಿಯನ್ ಬೇಕು, ಪೊಲಿಟಿಷಿಯನ್ ಬೇಕು. ನಾನು ಒಬ್ಬನೇ ಸಾಲ್ತಾ ಇಲ್ಲ. ಆಮೇಲೆ ನಾನು ದಯವಿಟ್ಟು ಫಿಲಮ್ ಇಂಡಸ್ಟ್ರಿ ಧ್ವನಿಯಾಗಿ ಅಂಥೇಳಿ ನಮ್ಮ ಸ್ನೇಹಿತರು ಹೇಳಿದರು, 100% ನಾನು ನಿಮ್ಮ ಧ್ವನಿಯಾಗಿರ್ತೀನಿ. ಏನು ಗೊತ್ತಾ, ನೀವು ಇನ್ನೂ ಇನ್ನು ಕೇಳೇ ಇಲ್ಲ ನನಗೆ, ನೀವು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಂ, ಅಲ್ಲ ಈಗ 8 ತಿಂಗಳು ನೀವು ಏನು ಕೇಳಲೇ ಇಲ್ಲ, ನಮಗೆ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದಾರೆ ಅಂತೇಳಿ ನಮ್ಮನ್ನ ಡಿಮೋಷನ್ ಮಾಡಿಬಿಟ್ರೆ ಏನು ನೀವು? ಸಾರಿ, ಹಾಂ ಹಲೋ, ಹಾಂ ಮಾಡ್ಬೋದು ಆ ಥರ. ಈ ಹಿಂದೆನೂ ಕೂಡ ಸರ್ಕಾರ ಯಾವತ್ತೂ ಕೈ ಬಿಟ್ಟಿಲ್ಲ. ಒಟ್ಟಿಗೆ 2016 ಸಿದ್ದರಾಮಯ್ಯ ಅವರು ಮಾಡಿದ ಕೆಲಸ, 150 ಸಿನಿಮಾ ಸಬ್ಸಿಡಿ ಕೊಟ್ಟರು. ಯಾವತ್ತು ಯಾವಾಗಲೂ ಚಿತ್ರರಂಗದ ಪರವಾಗಿ ಯಾವತ್ತು ಕಾಂಗ್ರೆಸ್ ಸರ್ಕಾರ ಸಹಾಯ ಮಾಡ್ಕೊಂಡೇ ಬಂದಿದೆ. ಮುಂದೆ ಮಾಡಿ ಇವತ್ತು ಬಂದಿರೋ ವಿಚಾರ ಇಷ್ಟೇ, ನಾವು ಚಿತ್ರರಂಗ ಬೆಂಗಳೂರು ಅಂದ್ಕೊಂಡು ಯಾವ ಥರ ಸಿಗ್ಗಿದ್ದಂಗೆ ಗೆಲ್ಲಿಸ್ಬೇಕು, ಯಾವುದೇ ರೂಪರೇಷೆ ಮಾಡಬೇಕು, ಯಾವ ಥರ ನಾವು ಹೋಗ್ಬೇಕು. ಫಿಲಮ್ ಇಂಡಸ್ಟ್ರಿ ಪ್ಲೇಯಿಂಗ್ ಎ ಡಾಮಿನೆಂಟ್ ರೋಲ್ ಇನ್ ದಿ ಇಂಡಸ್ಟ್ರಿ. ಪೊಲಿಟಿಕಲ್ ಅಂದರೆ ರಾಜಕೀಯ ಸಿನಿಮಾನೇ ಇರೋದು. ಸಿನಿಮಾ ರಂಗ ಮನಸ್ಸು ಮಾಡಿ ಏನು ಬೇಕಾದ್ರೆ ಮಾಡಬಲ್ಲಿ ಅಂತ ಡಾಕ್ಟರ್ ರಾಜಕಾರಣದ ಕಾಲನ್ನು ತೋರಿಸ್ಕೊಟ್ಟಿದ್ದೀವಿ, ಅದನ್ನು ಮಾಡಕ್ಕೊಟ್ಟಿದ್ದೀವಿ. ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ದಯವಿಟ್ಟು ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ನಮ್ಮದೇ ಆದ ಮೀಟಿಂಗ್ ಕರಿತೀವಿ, ನಮ್ಮದೇ ಆದ ರೂಪದ ಚರ್ಚೆ ಮಾಡ್ತೀವಿ. ನಾವೆಲ್ಲ ಅಂಗಸಂಸ್ಥೆ ಕರೆಸಿ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಹೆಂಗೆ ಗೆಲ್ಲಿಸ್ಬೇಕು. ಜೂನ್ 4 ಪಾರ್ಲಿಮೆಂಟ್ ಯಾವ ಥರ ಕಳಿಸ್ಬೇಕು ಅದು ಕಳಿಸ್ತೀವಿ, ಅವ್ರು ಜಯ ಬೇರೆ ಬಾರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಾವು ಸುಮ್ಮನೆ ಚರ್ಚೆ ಮಾಡಿಕೊಂಡು ಯಾವುದಾದ್ರು ವಿಚಾರ ಹೇಳಕ್ಕೆ ಇಷ್ಟಪಡಲ್ಲ ಸರ್. ಮಧು ಬಂಗಾರಪ್ಪ ಕೂಲಂಕುಷವಾಗಿ ಚೆನ್ನಾಗಿ ಹೇಳಿದ್ದಾರೆ.